ಕಾರ್ಕಾಳ ನಗರದ ಹೊರವಲಯದಲ್ಲಿ ಅಯ್ಯಪ್ಪ ನಗರದಿಂದ ಕಿಡ್ನಾಪ್ ಮಾಡಿದ್ರು ಇಬ್ರು ಕೂಡ ಒಂದೇ ಏರಿಯಾದವರು ಹಾಗೆ ನೋಡಕ್ ಹೋದ್ರೆ ಕೂಡ ಪರಿಚಿತರು ಕೂಡ ಆ ಪರಿಚಯದ ಹಿನ್ನೆಲೆಯಲ್ಲೇ ಆರೋಪಿ ಕರೆದಂತ ಹೊತ್ತಿನಲ್ಲಿ ಆಕೆ ಆತನ ಜೊತೆಗೆ ಹೋಗಿದ್ದಾಳೆ ಅದಾದ ನಂತರದಲ್ಲಿ ಆಗಿರೋ ಬೆಳವಣಿಗೆಗಳು ಭಿನ್ನವಾಗಿದೆ ಆರೋಪಿ ಅಲ್ತಾಫ್ ಓರ್ವ ಡ್ರಗ್ ಪೆಡ್ಲರ್ ಎಂಬ ಸಂಶಯವೂ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ ಕಾರ್ಕಾಳದ ಘಟನಾ ಸ್ಥಳದಿಂದ ಪಬ್ಲಿಕ್ ಟಿವಿ ಒಂದು ಗ್ರೌಂಡ್ ರಿಪೋರ್ಟ್ನ ಕೊಟ್ಟಿದೆ ಹೇಗೆ ಹೇಗಿತ್ತು ಅವತ್ತಿನ ಸನ್ನಿವೇಶ ಮತ್ತು ಎಲ್ಲಿ ಈ ಘಟನೆ ಆಗಿರೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿವರಣೆ ನೋಡೋಣ ಕಾರ್ಕಾಳದಲ್ಲಿ ಹಿಂದೂ ಯುವತಿಯನ್ನ ಅಲ್ತಾಫ್ ಎಂಬ ಯುವಕ ಅರೆಸ್ಟ್ ಆಕೆಯನ್ನು ಕಿಡ್ನಾಪ್ ಮಾಡಿದ್ದಾನೆ ಮೊದಲೇದಾಗಿ ಆಕೆಯನ್ನು ಕರೆದುಕೊಂಡು ಹೋಗಿದ್ದಾನೆ ಆ ನಂತರ ಆಕೆಗೆ ಮತ್ತು ಬರುವಂತಹ ಏನೋ ಪೌಡರ್ನ ಬಳಕೆ ಮಾಡಿ ಬಿಯರ್ನಲ್ಲಿ ಆಕೆ ಕುಡಿಸಿ ನಂತರ ಅತ್ಯಾಚಾರ ಮಾಡಿ ನಂತರ ಮನೆಗೆ ಕರೆದುಕೊಂಡು ಬಂದು ಆಕೆಯನ್ನು ಬಿಟ್ಟು ಹೋಗಿದ್ದಾನೆ ಆಮೇಲೆ ಪೋ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಇದೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ ಈ ಬಗ್ಗೆ ವರದಿ ಇದೆ ನೋಡ್ಕೊಂಡು ಬನ್ನಿ ಜಿಲ್ಲೆಯ ಕಾರ್ಕಳದಲ್ಲಿ ಯುವತಿಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆರೋಪಿ ಅಲ್ತಾಫ್ನ ಮೇಲೆ ಹಿಂದೂ ಸಂಘಟನೆಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದರ ಹಿಂದೆ ಡ್ರಗ್ ಜಾಲ ಇದೆ ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಅನ್ನುವಂಥದ್ದು ಪ್ರಕರಣದಲ್ಲಿ ಆರಂಭದಲ್ಲಿ ಇದು ಅಯ್ಯಪ್ಪನಗರ ಜಂಕ್ಷನ್ನಲ್ಲಿ ನಾವಿದ್ದೇವೆ ಯುವತಿಯ ಮನೆ ಇರೋದು ಇದೇ ಆಸ್ಪಾಸಿನಲ್ಲಿ ಹಾಗಾಗಿ ಆರೋಪಿ ಅಲ್ತಾಫ್ ಟಿಪ್ಪಲ್ ಡ್ರೈವರ್ ಆಗಿರ್ತಾನೆ ಅಥವಾ ಅದನ್ನೇ ಕೆಲಸ ಮಾಡ್ತಾ ಇದ್ನು ಕಳೆದ ಮೂರು ತಿಂಗಳಿಂದ ಈ ಯುವತಿಗೆ ಸಂತ್ರಸ್ತ ಯುವತಿ ಮತ್ತು ಅಲ್ತಾಫ್ಗೆ ಕಾಂಟ್ಯಾಕ್ಟ್ಗಳು ಇತ್ತು ಅನ್ನುವಂಥದ್ದು ಹಾಗಾಗಿ ಈ ಜಾಗದಿಂದ ಈ ಜಂಕ್ಷನ್ನಿಂದ ಕಾರಿನ ಮೂಲಕ ಯುವತಿಯನ್ನು ಆತ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ನೇರವಾಗಿ ರಂಗನ ಪಲ್ಕೆ ಅನ್ನುವಂಥ ಪ್ರದೇಶಕ್ಕೆ ಹೋಗಿರು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅಯ್ಯಪ್ಪನಗರ ಜಂಕ್ಷನ್ ಇದು ಅಯ್ಯಪ್ಪನಗರದಲ್ಲಿ ಯುವತಿಯ ಮನೆ ಇದೆ ಮನೆಯಿಂದ ಆಕೆ ಬಂದಿರ್ತಾಳೆ ಮತ್ತು ಆಕೆ ಆಕೆ ಕೆಲಸ ಮಾಡುವಂಥ ಒಂದು ಜಾಗ ಇದೆ ಅಲ್ಲಿಂದ ಫೋನ್ ಮಾಡಿ ಆಕೆಯನ್ನು ಪುಸ್ಲಾಯಿಸಿ ಕರ್ಕೊಂಡು ಹೋಗಿರುವಂಥದ್ದು ಆರೋಪಿ ಇದೇ ಜಂಕ್ಷನ್ನಿಂದ ಕಾರನ್ನು ಹತ್ತುಕೊಂಡು ಯುವತಿಯನ್ನು ಕರ್ಕೊಂಡು ಹೋಗಿರುವಂಥದ್ದು ಎಫ್ ಐ ಆರ್ನಲ್ಲೂ ಕೂಡ ದಾಖಲಾಗಿರುವಂಥದ್ದು ಇದೇ ವಿಚಾರ ಕುಟುಂಬಸ್ಥರು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಆಕೆಯ ಜೊತೆಗೆ ಆತನ ಸಂಪರ್ಕ ಇದೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಥರದ ಘಟನೆಗಳು ಆದಂಥ ಸಂದರ್ಭದಲ್ಲಿ ಆಕೆ ಬಹಳಷ್ಟು ದೈಹಿಕವಾಗಿ ಅಸಮರ್ಥವನ್ನು ಪಡೆದಿದ್ಲು ಹಾಗಾಗಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆಕೆಯನ್ನು ನೋಡಿ ಡೌಟ್ ಆಗ್ತದೆ ಮತ್ತು ಆಕೆಯ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಹೊರಗೆ ಬಿದ್ದಿರುವಂಥದ್ದು ಈ ನಲ್ಲಿ ಅಂದರೆ ತಾನೊಂದು ಪುಟ್ಟ ಜೇನು ಕೃಷಿಯನ್ನು ಮಾಡಿಕೊಂಡಿದ್ಲು ಅಲ್ಲಿ ಆಕೆಗೆ ಸಂಪರ್ಕ ಆಗಿತ್ತು ಯುವಕನ ಜೊತೆಗೆ ಅಲ್ಲಿಂದ ಅವರ ಸ್ನೇಹ ಬೆಳೆದಿತ್ತು ಇನ್ಸ್ಟಾಗ್ರಾಮ್ನ ಮೂಲಕ ಪರಿಚಯ ಆಗಿ ಮುಂದೆ ಅದು ಸ್ನೇಹವಾಗಿ ಬೆಳೆದಿತ್ತು ಪೊಲೀಸರಿಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮತ್ತು ಅವರ ಕುಟುಂಬಸ್ಥರನ್ನು ಕಲೆ ಹಾಕಿದ ಮಾಹಿತಿಯ ಪ್ರಕಾರ ಆಕೆಯನ್ನ ರಂಗನ ಫಲ್ಕೆ ಅನ್ನೋ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನುವಂಥದ್ದು ಈ ಸಂಬಂಧದಲ್ಲಿ ಎರಡು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ಕಾರ್ಕಳದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಂತರ ಮಣಿಪಾಲ ಕೆ ಸಿ ಆಸ್ಪತ್ರೆಯಲ್ಲಿ ಆಕೆಗೆ ವೈದ್ಯಕೀಯ ತಪಾಸಣೆಯನ್ನು ಕೂಡ ಪೊಲೀಸರು ಮಾಡಿಸ್ತಾ ಇರುವಂಥದ್ದು ಇದರ ಜೊತೆಗೆ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡುವುದು ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಹಾಗಾಗಿ ಯುವತಿಯ ಈ ಅತ್ಯಾಚಾರ ಪ್ರಕರಣ ಕೇವಲ ಇದು ಒಂದು ಘಟನೆ ಮಾತ್ರ ಅಲ್ಲ ಇದರ ಹಿಂದೆ ವ್ಯವಸ್ಥಿತವಾದ ಷಡ್ಯಂತ್ರ ಇದೆ ಪೂರ್ವ ನಿಯೋಜಿತ ಕೃತ್ಯ ಇದೆ ಇದರ ಹಿಂದೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಆತನಿಗೆ ಸಹಾಯ ಮಾಡಿದ ವ್ಯಕ್ತಿ ಆಗಿರ್ಬೋದು ಅಥವಾ ಡ್ರಗ್ನ ಒಂದು ದೊಡ್ಡ ಮಟ್ಟದ ಜಾಲ ಇದೆ ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಇದೆ ಪೊಲೀಸರು ಈ ಸ್ಪಾಟ್ಗೆ ಬಂದು ಮಹಜರನ್ನು ಕೂಡ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಯಾಕಂದ್ರೆ ಇದೇ ಜಾಗದಿಂದ ಯುವತಿಯನ್ನ ಕರ್ಕೊಂಡು ಹೋಗಿರುವಂಥದ್ದು ನಾವು ನೋಡಬಹುದು ಇದು ರಸ್ತೆ ನೇರವಾಗಿ ಅಯ್ಯಪ್ಪ ನಗರಕ್ಕೆ ರಸ್ತೆ ಇದು ಈಕೆ ಇದೇ ಭಾಗದಲ್ಲಿ ನೆಲೆಸಿರುವಂಥದ್ದು ಕುಟುಂಬದ ಜೊತೆಗೆ ಹಾಗಾಗಿ ಈ ಈ ಸಮುದಾಯ ಇದೆ ಇಲ್ಲಿ ಕಲ್ಲು ಕೆಲಸ ಮಾಡುವಂಥದ್ದು ಬಂಡೆ ಒಡೆಯುವಂಥ ಕೆಲಸ ಅದರ ಜೊತೆಗೆ ಈ ಶಿಲ್ಪಕಲೆಗೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುವವರು ಕೂಡ ಈ ಭಾಗದಲ್ಲಿ ನೆಲೆಸಿರುವಂಥದ್ದು ಹಾಗಾಗಿ ಈ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಯುವಕ ತನ್ನ ಈ ಒಂದು ಕೃತ್ಯಕ್ಕೆ ಬಳಸಿಕೊಂಡಿದ್ದಾನೆ ಅನ್ನುವಂಥದ್ದು ಹಾಗಾಗಿ ಈ ಘಟನೆಯ ಬಗ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗಿರುವಂಥದ್ದು ಈ ಭಾಗದಲ್ಲಿ ಮತ್ತು ಈ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಆರೋಪಿಗೆ ಶಿಕ್ಷೆ ಆಗುವ ಜೊತೆಗೆ ಯಾರೆಲ್ಲ ಈ ಹಿಂದೆ ಕೃತ್ಯದಲ್ಲಿ ತೊಡಗಿದ್ದಾರೆ ಇವರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬಂದಿದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ